ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಇವಾಗ ನಾವು ಇಲ್ಲಿ ಒಂದು ಟೋಲ್ ಪ್ಲಾಜಾ ಇತ್ತು, ಇಲ್ಲಿ ಯಾವುದು ನಾಗ್ತಿಹಳ್ಳಿ ಆದಮೇಲೆ ಒಂದು ಟೋಲ್ ಪ್ಲಾಜಾ ಇದೆ. ಸೊ ಅಲ್ಲಿ ನಿಲ್ಸಿದ್ದು ಟೀ ಕುಡಿಯೋದು ಅಂತ. ಸೊ ಇವಾಗ ಹೊರಡ್ತಾ ಇದ್ವಿ, ಬಿಸಿಲು ಕೂಡ ಹೆವಿ ಇದೆ, ಹೊರಡೋಣ. I'm working and I'm leaving. Will you dare to give it all up and walk by my side? Do you see the road? Do you hear? ನಾವು ಇವಾಗ ಹಾಸನದಿಂದ ಒಂದು ಸ್ವಲ್ಪ ಹಿಂದೆ 20 ಕಿಲೋಮೀಟರ್ ಹಿಂದೆ ಇದ್ದೀವಿ. ಯಾಕಪ್ಪ ಅಂತಂದರೆ ಸ್ವಲ್ಪ ಸ್ಕೂಟ್ರು ಇಂಜಿನ್ ಹೀಟ್ ಬಂದಿತ್ತು. ಸೊ 5.1 ಬಂದುಬಿಟ್ಟಿತ್ತು ಹೀಟು. ಸೊ ಅದಕ್ಕೆ ಸ್ವಲ್ಪ ರೆಸ್ಟ್ ಕೊಟ್ಬಿಟ್ಟು ಮತ್ತೆ ರೈಡ್ ಸ್ಟಾರ್ಟ್ ಮಾಡೋಣ ಅಂತ ನಿಲ್ಲಿಸಿದ್ದೀವಿ. ಇಲ್ಲಿ ಯಾವುದು BSAG ಕಾಲೇಜ್ ಇದೆ ಹಾಸನದ್ದು. ಸೊ ಅಲ್ಲಿ ಇವಾಗ ಸ್ಟಾಪ್ ಮಾಡಿದ್ದು, ಸ್ವಲ್ಪ ನೆರಳಿತ್ತು, ಇಲ್ಲಿ ಮರಗಳು ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಸ್ಟಾಪ್ ಮಾಡಿ ಮತ್ತೆ ರೈಡ್ ಸ್ಟಾರ್ಟ್ ಮಾಡಬೇಕು. ಫ್ರೆಂಡ್ಸ್, ನಾವು ಇವಾಗ ಯಗಚಿ ಡ್ಯಾಮ್ ಅಂತ ಇತ್ತು. ಸೊ ಇವಾಗ ರೋಡಲ್ಲಿ ಹೋಗ್ಬೇಕಾದ್ರೆ ಬೇಳೂರಿಂದ ಚಿಕ್ಕಮಗಳೂರಿಗೆ ಹೋಗ್ಬೇಕಾದ್ರೆ ಯಗಚಿ ಡ್ಯಾಮ್ ಅಂತ ಸಿಕ್ತು ಇಲ್ಲಿ. ಸೊ ಅದು ಇದೊಂದು ನೋಡ್ಕೊಂಡು ಫಸ್ಟ್ನೇ ಪ್ಲೇಸ್ ಇದು ನೋಡ್ತಾ ಇರೋದು. ನಾವು ಇವಾಗ ಅಷ್ಟೊತ್ತಿಂದ ರೋಡ್ ಬೈಕ್ ರೈಡ್ ಮಾಡ್ತಾ ಇದ್ದೀವಿ, ಬಟ್ ಇದು ಫಸ್ಟ್ನೇ ಪ್ಲೇಸ್ ನೋಡ್ತಾ ಇರೋದು. ನಮ್ಗೆ ಇದು ಇದೆ ಅಂತ ಗೊತ್ತಿರಲ್ಲ. ಸೊ ಇದು ರೋಡಲ್ಲಿ ಕಾಣಿಸ್ತಲ್ಲ, ನೋಡ್ಕೊಂಬರೋಣ ಅಂತ ಬಂದು. ಇವತ್ತು ಮುಳ್ಳಯ್ಯನಗಿರಿ ಮೋಸ್ಟ್ಲಿ ಆಗಲ್ಲ ಅನ್ಸು ಅನ್ಕೋತೀನಿ, ಯಾಕಂದರೆ ಇಲ್ಲೊಂದು ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ಹೋಗೋಷ್ಟ್ರಲ್ಲಿ ಟೈಮ್ ಆಗುತ್ತೆ. ಮತ್ತು ಇವತ್ತು ಸ್ಟೇ ಆಗಿ ಮತ್ತೆ ನಾಳೆ ಎದ್ದು ಮುಳ್ಳಯ್ಯನಗಿರಿಗೆ ಹೋಗೋಣ ಅಂದ್ಕೊಂಡಿದ್ವಿ. ನೋಡಿ, ಇದು ಪ್ಲೇಸ್ ಸಖತ್ತಾಗಿದೆ, ನಾವು ನೋಡಿರಲಿಲ್ಲ. ಮುಳ್ಳಯ್ಯನಗಿರಿ ಡ್ಯಾಮ್ನ ಫುಲ್ಲು ನೀರೆಲ್ಲ ತುಂಬೋಗಿದೆ ಇಲ್ಲಿ. ಫ್ರೆಂಡ್ಸ್, ಇದು ಡ್ಯಾಮ್ ಮಾತ್ರ ಗಟ್ಟಿಯಾಗಿದೆ, ನಾವು ಯಾವತ್ತೂ ನೋಡಿರಲಿಲ್ಲ, ಈ ಕಡೆ ಬಂದಿರಲಿಲ್ಲ ಅನ್ಕೋತೀನಿ ನಾನು. ನೀರು ಅಷ್ಟೊಂದು ಹುಟ್ಟಿಲ್ಲ, ನೆಲ ಸಮುದ್ರ ಹರಿತಾ ಇದೆ ನೀರು.
ಅಂತಲ್ಲ, ಜನಗಳು ಕೂಡ ಜಾಸ್ತಿ ಜನ ಬಂದಿದ್ದಾರೆ ಈ ಕರೋನಾ ಟೈಮಲ್ಲೂ, ಎಲ್ಲ ಟ್ರಿಪ್ ಹೊಡಿತಾ ಇದ್ದಾರೆ ನಮ್ಮ ಥರನೇ. ಫ್ರೆಂಡ್ಸ್, ಇವಾಗ ನಾವು ಬೇಲೂರು ದೇವಸ್ಥಾನಕ್ಕೆ ಬಂದಿದ್ದೀವಿ, ಬೇಲೂರು ಚೆನ್ನಕೇಶವ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲೂ ಸಹ ಜಾಸ್ತಿ ಜನ ಇದ್ದಾರೆ ನೋಡೋಣ. ಎಲ್ಲರೂ ಸಹ ಮಾಸ್ಕ್ ಹಾಕಿದ್ದಾರೆ, ಮತ್ತು ಊರುಗಳ ನೇಮ್ ಎಲ್ಲ ಬರ್ಕೋತಿದ್ದಾರೆ ಒಳಗಡೆ ಬಿಡೋಕ್ಕಿಂತ ಮುಂಚೆ. ಊರುಗಳ ನೇಮು, ಮೊಬೈಲ್ ನಂಬರು, ಮತ್ತು ಹೆಸರು, ಎಷ್ಟು ಜನ ಇದ್ದಾರೆ ಅಂತೆಲ್ಲ ಕೇಳ್ತಾರೆ, ಅದೆಲ್ಲ ಬರ್ಕೋತಾ ಇದ್ದಾರೆ. ವಾಯ್ಸ್ ಬೇಲೂರು, ಇದು ಶಿಲ್ಪಕಲೆಗಳ ತವರೂರು. ಈ ಬೇಲೂರಿನ ಚೆನ್ನಕೇಶವ ಸ್ವಾಮಿ ದೇವಸ್ಥಾನವನ್ನು 12ನೇ ಶತಮಾನದ ಹೊಯ್ಸಳರ ಪ್ರಸಿದ್ಧ ದೊರೆ ವಿಷ್ಣುವರ್ಧನನು ಕಟ್ಟಿಸಿದನು. ಈ ದೇವಸ್ಥಾನವನ್ನು ಸೋಪ್ ಸ್ಟೋನ್ ಎಂಬ ಕಲ್ಲಿನಿಂದ ಕಟ್ಟಲಾಗಿದೆ. ಈ ದೇವಸ್ಥಾನದಲ್ಲಿರುವ ಒಂದೊಂದು ಕೆತ್ತನೆಗಳು ಸೂಕ್ಷ್ಮ ಹಾಗೂ ಅದ್ಭುತವಾಗಿವೆ. ದೇವಾಲಯದ ಕಲಾಕೃತಿಗಳು 12ನೇ ಶತಮಾನದಲ್ಲಿ ಜಾತ್ಯತೀತ ಜೀವನದ ದೃಶ್ಯಗಳನ್ನು ನರ್ತಕರು ಮತ್ತು ಸಂಗೀತಗಾರರನ್ನು ಚಿತ್ರಿಸುತ್ತವೆ. ಜೊತೆಗೆ ಹಿಂದೂ ಗ್ರಂಥಗಳಾದ ರಾಮಾಯಣ, ಮಹಾಭಾರತ ಮತ್ತು ಪುರಾಣಗಳ ಚಿತ್ರಾತ್ಮಕ ನಿರೂಪಣೆಯನ್ನು ಹಲವಾರು ಫ್ರೀಸ್ಗಳ ಮೂಲಕ ಚಿತ್ರಿಸುತ್ತದೆ. ಈ ದೇವಸ್ಥಾನದಲ್ಲಿ ಜೈನ ಧರ್ಮದ ಜೀನ ಮತ್ತು ಬೌದ್ಧ ಧರ್ಮದ ಬುದ್ಧನ ಚಿತ್ರಗಳನ್ನು ಒಳಗೊಂಡಿರುತ್ತದೆ. ಈ ದೇವಸ್ಥಾನವು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿದ್ದು ಜಿಲ್ಲಾ ಕೇಂದ್ರ ಹಾಸನದಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿದೆ. ಈ ವಿಡಿಯೋ ನಮ್ಮ ಚಿಕ್ಕಮಗಳೂರಿನ ಪಯಣದ ಮೊದಲ ಭಾಗ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಟ್ರಾವೆಲರ್ ಕನ್ನಡಿಗವನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಧನ್ಯವಾದಗಳು.